ಕಾಫಿಗೆ ಅಂತ ಹಾಲಿಟ್ಟಾಗ ದೊಡ್ಡದೋಗೋದು ಸಹಜ. ಅದಕ್ಕೆ ಮನೆ ಸೊಸೆ ಮೇಲೆ ಆದ್ರೂ ಕೈ ಮಾಡ್ತಾರಾ? ಲೀಲಾ ಅಕ್ಕ ತುಂಬಾ ಒಳ್ಳೆಯವರು, ಎಷ್ಟೇ ಅವಮಾನ ಆದ್ರೂ ಮನೆತನದ ಗೌರವಕ್ಕೋಸ್ಕರ ಎಲ್ಲಾ ಸಹಿಸ್ಕೊಂಡಿರ್ತಾರೆ. ಅದೇ ಬೇರೆಯವರಾಗಿದ್ದಿದ್ರೆ? ನಾವು ದೊಡ್ಡವರು ಅನ್ನೋ ಕಾರಣಕ್ಕೆ ಚಿಕ್ಕವರ ತಾಳ್ಮೆನ ಪರೀಕ್ಷೆ ಮಾಡಕ್ ಹೋಗಬಾರದು ಅಲ್ವಾ? ಚಿಕ್ಕವರಾಗಿ ನಾವು ದೊಡ್ಡವರನ್ನ ಎದುರಾಕೋಬಾರದು ಅಲ್ವಾ? ಒಳ್ಳೆತನಕ್ಕೆ ಚಿಕ್ಕವರು ದೊಡ್ಡವರು ಅನ್ನೋ ಭೇದಭಾವ ಇಲ್ಲ ಸಂಜೋರೆ. ಅದೇ ನಿಜೋ ಏನಿಲ್ವೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಪ್ಪ ಅಮ್ಮನ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗಬಾರದು ಅಷ್ಟೇ. ನಿಮಗೆ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ. ತಲೆಯಲ್ಲಿ ಯಾವಾಗ್ಲೂ ಎಣ್ಣೆ ಇರ್ಬೇಕು, ಅವಾಗ ದೇಹ ತಂಪಾಗಿರುತ್ತೆ. ಸಂಜು ನೋಡಿದ್ರೆ ಒಂಥರ ಸಂತೋಷ ಆಗುತ್ತೆ ಕಣ. ಬರ ಬರ ಬರ. ಕೆನ್ನೆ ನೋಡಿ, ಆಪಲ್ ಆಪಲ್ ತರ ಆಗಿದೆ. ಪಾಪ ರೀ, ಯಾಕ್ರಿ ಅವನ್ನ ಅಷ್ಟೊಂದು ಗೋಳಿಕೊಂತೀರಾ? ಲೇ, ಅನಿಮು ಮುಗಿಸ್ಕೊಂಡ್ ಬಂದಿರೋ ಗಂಡು ಕಣೆ, ನಿನಗೆ ಕೆಲವು ವಿಷಯಗಳು ಗೊತ್ತಾಗೋದಿಲ್ಲ. ಹೋಗಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡ್ ಬಾ. ಹೋಗು. ಸರಿ, ತರ್ತೀನಿ. ಹನಿಮೂನ್ ಹೇಗಿತ್ತು? ಇನ್ನೊಂದ್ ವಾರ ಇದ್ ಬರ್ಬೇಕು ತಾನೇ? ಹನಿನು ಇಲ್ಲ ಮೂನು ಇಲ್ಲ, ಸುಮ್ಮನಿರು ಮಾಮ. ಏನೋ ಏನಿಲ್ವಾ? ಮತ್ತೆ ಅಷ್ಟು ದೂರ ಭಜನೆ ಮಾಡಕ್ ಹೋಗಿದ್ದ? ಏನ್ ಕರ್ಮನೋ ನಿಂದು. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದನೆ ನೀರು ಅಂತಾರಲ್ಲ, ಹಂಗಾಯ್ತು ನಿನ್ ಕತೆ. ನಾನು ಏನೋ ಗೆಸ್ ಮಾಡ್ಕೊಂಡ್ಬಿಟ್ಟಿ. ಈ ಗೀತವರ್ಗೋ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ, ಇನ್ನು ನಿನ್ ಜನ್ಮದಲ್ಲಿ ಆ ಶುಭಗಳಿಗೆ ಯಾವಾಗ ಬರುತ್ತೋ ನೋಡೋಣ. ಆಮೇಲೆ ಅವನ್ ಯಾವನೋ ಪೆಡಂಬೂತ ಪ್ರಶಾಂತ ಕೊನೆವರೆಗೂ ನಿಮ್ ಜೊತೆನೆ ಇದ್ನಾ? ಅವನ್ ಏನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಅವನ್ ಬುಡೆ ಒಡೆದಾಕ್ಬಿಡ್ತಿದ್ದೆ. ಶೂ ಪೂಜಲ್ ಕರಡಿ ಬಿಟ್ಟಾಗೆ ಬಂದ್ಬಿಟ್ನಲ್ಲೋ. ಹೋಗ್ಲಿ ಬಿಡುಮಮ್ಮ, ಅದೇನೋ ಕೆಲ್ಸ ಆಯ್ತಂತೆ, ಅದಕ್ಕೆ ಬಂದ್ರು ಹೋದ್ರು ಅಷ್ಟೇ. ಅಣ್ಣ ಕಾಫಿ ತಗೊಳ್ಳಿ. ಆಮೇಲೆ ಮಾಮ, ಗೀತಾವ್ರ ಅದೇನು ಕೇಳಿದ್ರು ಕಣ, ನನ್ಗೆ ಅದೇನು ಅಂತ ಅರ್ಥನೇ ಆಗ್ಲಿಲ್ಲ. ಆಯ್ತು ಇರ್ಲಿ, ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟೆ. ನೀನ್ ಮಾತು ಕೊಡೋದ್ರಲ್ಲಿ ದಾನ ಶೂರ ಕರ್ಣ ಕಣೋ, ಅದ್ರಲ್ಲೂ ಗೀತವ್ರು ಕೇಳಿದಾರೆ ಅಂದ್ಮೇಲೆ ಅವ್ರ ಆಸೆ ನೆರವೇರಿಸದೆ ಇರ್ತೀಯಾ? ಹತ್ ಸರಿ, ಏನ್ ಬೇಕಂತೆ? ಅದೇನೋ ಮ್ಯೂಚುವಲ್ ಕನ್ಸೆಂಟ್ ಸಪರೇಷನ್ ಅಂತೆ. ಕೋಟೆ ಬುರ್ಕ್ ಹೋಗಿದ ತಕ್ಷಣ ಕೊಡ್ತೀನಿ ಅಂತ ಹೇಳಿದೀನಿ ಮಾಮ. ನಾನ್ ಗೀತ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಮುಂದೆ ಈ ಸಪರೇಷನ್ ಎಲ್ಲ ಯಾವ ಲೆಕ್ಕ ಮಾಮ? ಹೌದು ಕಣ ಸಂಜ್, ನೀನ್ ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗೆ ಅವ್ರು ಕೇಳ್ತಾರೋ ಮ್ಯೂಚುವಲ್ ಸಪರೇಷನ್ ಯಾವ ಲೆಕ್ಕನೂ ಇಲ್ಲ ಕಣ. ಆ ದೇವ್ರು ನಿನ್ ಬದುಕಲ್ಲಿ ಯಾಕೆ ಈ ರೀತಿ ಆಟ ಆಡ್ತಾ ಇದ್ದಾನೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಕಣ. ಯಾಕ್ ಮಾಮು, ಏನಾಯ್ತು? ಯಾಕ ಈ ತರ ಎಲ್ಲ ಮಾತಾಡ್ತಿದ್ಯಾ? ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ವಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೇನೆ. ಆ ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತೇನೆ ಅನ್ನೋ ಮಾತು ಸುಳ್ಳು ಕಣ. ನಿರ್ಮಲವಾದ ನಿಷ್ಕಲ್ಮಶವಾದ ಪ್ರೀತಿಗೆ ಬೆಲೆನೇ ಇಲ್ಲ ಕಣ. ಅದಕ್ಕೆ ಏನಾಯ್ತು ಇವನಿಗೆ, ಏನನ್ನ ಮಾತಾಡ್ತಿದ್ದಾನೆ? ಅದು ಸಂಜು ಅವ್ರೆ, ಗೀತಾ ಅವ್ರು ಕೇಳ್ತಿರೋದು ಏನು ಅಂತ ನಿಮ್ಗೆ ಗೊತ್ತಾ? ಅದೇ, ಅದಕ್ಕೆ ಅದೇನೋ ಸಪರೇಷನ್ ಮ್ಯೂಚುವಲ್ ಕನ್ಸೆಂಟ್ ಅಂತ. ಹೇ ಮಾಮ ಬಾ, ಅದೆಲ್ಲಿ ಸಿಗುತ್ತಾ ಬೇಗ ತಗೊಂಬರೋಣ. ಅದ್ ಸಿಗೋದಲ್ಲ ಕಣ, ಕೊಡೋದು. ಏನ ಕೊಡೋದಾ? ತಾನಂದ ಕೊಡೋದೇ ಕಣ, ಕೊಟ್ಟು ಗಂಡ ಹೆಂಡತಿ ಅನ್ನೋ ಸಂಬಂಧನ ಮುರ್ಕೊಳ್ಳೋದು.
ನೀವಿಬ್ರು ಒಟ್ಟಿಗೆ ತುಳಿದ ಸಪ್ತಪದಿ ಹೆಜ್ಜೆ ಗುರುತುಗಳನ್ನ ಅಳಿಸಾಕೋದು. ನನ್ನ ಮುಗ್ಧ ಮನಸ್ಸಿನಲ್ಲಿರೋ ಬೆಟ್ಟದಷ್ಟು ಆಸೆಗೆ ಸಾವನ್ನ ಕೊಡೋದು. ನನಗೇನೋ ಅರ್ಥನೇ ಆಗ್ತಿಲ್ಲ ಕಣ. ಗೀತಾ ಅವರು ನಿನ್ನಿಂದ ಕೇಳ್ತಾ ಇರೋದು ಡೈವರ್ಸ್ ಬೇಕು ಅಂತ ಕಣ. ನಿನ್ನ ಸಂಬಂಧ ನಿನ್ನ ಪ್ರೀತಿಯಿಂದ ಅವ್ರಿಗೆ ಸಂಪೂರ್ಣವಾಗಿ ಮುಕ್ತಿ ಬೇಕಂತೆ ಕಣ. ಹಲೋ ಸಂಜ, ನಾನು ಜಗತ್ತೇ ಗೀತವರು ಅಂತಿದ್ದೆ, ಆದ್ರೆ ಅವರು ಅವ್ರ ಜಗತ್ತಿಂದನೇ ನಿನ್ನನ್ನ ಆಚೆ ಆಗ್ತಾ ಇದ್ದಾರೆ ಕಣ. ನೀನೇ ನಿನ್ ಕೈಯಾರ ಕಟ್ಟಿರೋ ತಾಳೆನ ವಾಪಸ್ ಬಿಚ್ಕೊಂಡ್ಬಿಡು ಅಂತ ಕೇಳ್ತಾ ಇದ್ದಾರೆ ಕಣ. ಯಾಕೆ ಅಳ್ತಿದ್ದೀರಾ? ಏನು ಇಲ್ಲ ಗೀತಾ. ಅಕ್ಕ, ನಾನು MBBS ಮಾಡಬೇಕು, ಡಾಕ್ಟರ್ ಆಗಬೇಕು ಅಂತ ಕನ್ಸು ಕಟ್ಕೊಂಡಿರೋಳು. ಒಬ್ರು ಮುಖ ನೋಡಿದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಕೆಪಾಸಿಟಿ ಇದೆ ನನಗೆ. ಅಂಥದ್ರಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ವಾ ಅಕ್ಕ? ಇಷ್ಟಕ್ಕೂ ನಾನೇನು ಹೊರಗಿನವಳ ಅಕ್ಕ, ಇಲ್ಲ ದೂರದವಳ. ನಾನು ನಿಮ್ಮ ಥರನೇ ಮನೆಗೆ ಸೊಸೆ ಅಲ್ವಾ. ನಾನು ನಿಮಗಾಗಬೇಕು, ನೀವು ನನಗಾಗಬೇಕು. ಹೇಳಿ ಅಕ್ಕ, ಏನಾಯ್ತು ಅಂತ? ಏನು ಅಂತ ಹೇಳದ್ ಗೀತಾ, ನಿನಗ್ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ, ಎಲ್ಲ ನಿನಗ್ ಗೊತ್ತಿರೋದೆ. ಓ, ನೀವ್ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ಅಕ್ಕ, ನಿಮ್ ಪರಿಸ್ಥಿತಿ ನನಗ್ ಅರ್ಥ ಆಗುತ್ತೆ. ಕೆಲವೊಂದ್ ಪರಿಸ್ಥಿತಿ ಬದಲಾಗ್ಬೇಕು ಅಂತಂದ್ರೆ ಟೈಮ್ ಬರ್ಲೇಬೇಕು. ಆ ಟೈಮ್ ಬರೋವರೆಗೂ ನಾವ್ ಇದನ್ನೆಲ್ಲ ಅನ್ಭವಿಸ್ಲೇಬೇಕು ಅಕ್ಕ. ಎಷ್ಟ್ ದಿವಸ ಅಂತ ಅನ್ಭವಿಸಕ್ಕಾಗತ್ ಹೇಳು ಗೀತಾ? ಒಂದಿನ, ಎರಡ್ ದಿನ ಅಂದ್ರೆ ಏನೋ ಹಲ್ಲು ಕಚ್ಕೊಂಡು ಸುಮ್ಮನೆ ಇರ್ಬೋದು. ನಿತ್ಯ ನಿರಂತರವಾಗಿ ಹೀಗೆ ಅಂದ್ರೆ ಯಾರ ಕೈಲ್ತಾನೆ ಆಗುತ್ತೆ? ಒಂದ್ ಸೊಸೆ ನಮ್ಮ ಮನೆಗ್ ಕರ್ಕೊಂಬಂದು ಈ ರೀತಿ ನಾ ನೋಡ್ಕೊಂತಾರೆ. ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿನ ಮನ್ಸಿಗೆ ಇವ್ರಿಗೆ ಅರ್ಥ ಆಗ್ತಾನೆ ಇಲ್ವಾ? ಯಾಕೆ ಅರ್ಥ ಆಗಲ್ಲ ಅಕ್ಕ? ಅರ್ಥ ಆಗುತ್ತೆ, ಆದ್ರೆ ಇವ್ರು ಅರ್ಥ ಮಾಡ್ಕೊಳ್ಳೋದಕ್ ಪ್ರಯತ್ನ ಮಾಡ್ತಾ ಇಲ್ಲ ಅಷ್ಟೇ. ಏನೇ ಆದ್ರೂ ಮನುಷ್ಯತ್ವನ ಮರೆತು ಈ ರೀತಿ ನಡ್ಕೋಬಾರ್ದಲ್ವಾ ಗೀತಾ? ಅಕ್ಕ, ಈ ಮನೆಯವ್ರಿಗೆ ಮನುಷ್ಯತ್ವ, ಮಾನವೀಯತೆ, ಅನುಕಂಪ ಅನ್ನೋ ಭಾವನೆಗಳಿದೆ ಅನ್ನೋದು ಗೊತ್ತಿರಲ್ಲ ಅಕ್ಕ. ಒಂದ್ ಹೆಣ್ಣು ಹೆಣ್ತನ ಮರೆತ್ರೆ, ಮನುಷ್ಯ ಮನುಷ್ಯತ್ವನ ಮರೆತ್ರೆ ಪ್ರಪಂಚದಲ್ಲಿ ಸುಖ ಶಾಂತಿ ಯಾವತ್ತೂ ಇರಲ್ಲ ಅಂತ ದೊಡ್ಡವ್ರು ಹೇಳಿದಾರಲ್ಲ, ಅದು ಆ ಸೂರ್ಯನಷ್ಟೇ ಸತ್ಯ ಅಕ್ಕ. ಇವ್ರ ಮನೇಲಿ ಹಣ ಆಸ್ತಿ ಏನು ಕೊಡ್ತೇ ಇಲ್ಲ ಅಕ್ಕ, ಕೊಡ್ತೇ ಇರೋದು ಪ್ರೀತಿ ವಿಶ್ವಾಸಕ್ಕೆ. ನೀನ್ ಹೇಳ್ತಿರೋ ಮಾತು ನೂರಕ್ ನೂರು ಸತ್ಯ ಗೀತ. ಇವ್ರು ಇನ್ನೂ ಯಾವ್ದೋ ಕಾಲದಲ್ಲಿ ಇದಾರೆ ಅಕ್ಕ, ನಮ್ಮನ್ನ ಮಾತೇ ಬರ್ದೇ ಇರೋ ಪ್ರಾಣಿಗಳು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಕಾಲ ಹೇಗ್ ಬದ್ಲಾಗತ್ತೆ ಅಂತ ಇವ್ರಿಗಿನ್ನೂ ಅರ್ಥ ಆಗಿಲ್ಲ. ಜೀವನ ಅನ್ನೋ ಚಕ್ರದಲ್ಲಿ ಕೆಳಗಿದ್ದವರು ಮೇಲ್ ಬರ್ಲೇಬೇಕು, ಮೇಲಿದ್ದವರು ಕೆಳಗಡೆ ಹೋಗ್ಲೇಬೇಕು. ಇವತ್ತು ದಬ್ಬಾಳ್ಕೆ ದೌರ್ಜನ್ಯ ಮಾಡ್ತಾ ಇರೋರು ಮುಂದೆ ಪಶ್ಚಾತ್ತಾಪ ಪಡ್ಲೇಬೇಕು. ಉರಿಯೋ ಸೂರ್ಯ ಕೂಡ ತಂಪಾಗಿ ಕರಗಿ ಮುಳುಗೋಗ್ತಾನೆ. ಈ ಸತ್ಯ ಈ ಮನೆಯವ್ರಿಗೆ, ಅದರಲ್ಲೂ ನಮ್ಮ ಅತ್ತೆಯವ್ರಿಗೆ ಯಾಕಿನ್ನೂ ಅರ್ಥ ಆಗಿಲ್ಲ ಅನ್ನೋದೇ ನನಗ್ ಗೊತ್ತಾಗ್ತಾ ಇಲ್ಲ ಅಕ್ಕ.
ಇವ್ರಿಗೆ ಮಾನವೀಯತೆಗಿಂತ ಹಣನೇ ಮುಖ್ಯ ಆಗಿತ್ತ? ಒಂದ್ ಹೆಣ್ಣನ ಯಾರಾದ್ರೂ ಈ ರೀತಿ ನಡ್ಸ್ಕೊತಾರ? ಇದ್ ನನ್ ಕರ್ಮ ಆಗಿತ್ತ? ಇವ್ರ ನಾನ್ ನೋಡಕ್ ನಮ್ಮ ಮನೆಗ್ ಬಂದಾಗ ನಮ್ಮ ಮನೆಯವ್ರ ಸ್ಥಿತಿ ಚೆನ್ನಾಗೇ ಇತ್ತು. ಎಂಗೇಜ್ಮೆಂಟ್ ಆಗ ಒಂದ್ ತಿಂಗಳಲ್ಲಿ ನಮ್ ತಂದೆ ಅವ್ರಿಗೆ ಬಿಸ್ನೆಸ್ ಅಲ್ಲಿ ದೊಡ್ಡ ಲಾಸ್ ಆಗೋಯ್ತು. ಮಾತುಕತೆ ಟೈಮಲ್ಲಿ ಆಡಿದ ಮಾತಿನ ಪ್ರಕಾರ ನಮ್ ಮನೆಯವ್ರಿಗೆ ಮದ್ವೆನೂ ಮಾಡ್ಕೊಡಕ್ ಆಗ್ಲಿಲ್ಲ. ಒಟ್ ಮಾತಿನ ಪ್ರಕಾರ ವರದಕ್ಷಿಣೆ ರೂಪದಲ್ಲಿ ಹಣಾನು ಸಹ ಕೊಡಕ್ ಆಗ್ಲಿಲ್ಲ ಗೀತ. ಹಾಗೋ ಹೀಗೋ ಅವ್ರ ಹತ್ರನೋ ಇವ್ರ ಹತ್ರನೋ ಸಾಲ ಮಾಡಿ ಕಷ್ಟಪಟ್ಟು ಒಂದ್ ಚಿಕ್ಕ ಚೌಲ್ಟ್ರಿಯಲ್ಲಿ ನನ್ ಮದ್ವೆ ಮಾಡ್ಕೊಟ್ರು. ಅಂತ ಪರಿಸ್ಥಿತಿಯಲ್ಲಿ ನಾನು ಈ ಮನೆಗೆ ಸೊಸೆಯಾಗಿ ಬಂದೆ. ಈ ಮನೆಗೆ ಅಕ್ಕಿ ಸೇರನ್ನ ಕಾಲಲ್ಲಿ ಓದಿಬೇಕಾದ್ರೆ ತಕ್ಷಣ ಅತ್ತೆ ಬಂದು ನನ್ನನ್ನ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ನೀನು ಈ ಮನೆ ಸೊಸೆಯಾಗಿ ಹಾಲು ಉಕ್ಕೋ ಹಾಗೆ ಉಪ್ಪಬೇಕು ಅಂತ ಹೇಳಲೇ ಇಲ್ಲ. ಅದ್ರ ಬದಲಾಗಿ ನಿಮ್ದು ಒಂದ್ ಬಾಳ ವರದಕ್ಷಿಣೆ ಅಂತ ಅಷ್ಟ್ ಕೊಡ್ತೀವಿ ಇಷ್ಟ್ ಕೊಡ್ತೀವಿ ಅಂತ ಹೇಳಿದ್ರಿ, ಮೈ ಮುಜ್ಜ ಹಾಗೆ ಒಡವೆಗಳನ್ನ ಹಾಕ್ತಿವಿ ಅಂತ ನಿಮ್ ಅಪ್ಪ ಅಮ್ಮ ಹೇಳಿದ್ರು, ಆದ್ರೆ ಇವಾಗ ಭಿಕಾರಿ ತರ ಮದ್ವೆ ಮಾಡ್ಕೊಟ್ಟಿದ್ದಾರೆ ಅಂತ ಬಾಯಿಗೆ ಬಂದಾಗ ಬೈದ್ರು. ನಿಮ್ ಅಪ್ಪ ಮಾಡಿದ ತಪ್ಪಕ್ಕೆ ನೀನ್ ಅನ್ಭವಿಸ್ತೀಯ ಅಂತ ಅವತ್ತಿಂದ ಇವತ್ತವರೆಗೂ ನನ್ನ ಇದೇ ರೀತಿ ನಡ್ಸ್ಕೊಂತಿದ್ರ ಗೀತ. ಅಕ್ಕ ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ ಅಕ್ಕ? ಇದು ನಿನಗೆ ಅರ್ಥ ಆಗಿದೆ, ಆದ್ರೆ ಅರ್ಥ ಆಗೋರ್ಗೆ ಅರ್ಥ ಆಗಿಲ್ವಲ್ಲ ಗೀತ. ದುಡ್ಡಿನ ಮದ ಅವ್ರ ಕಣ್ಣನ್ ಮುಚ್ಚಿದೆ ಅಕ್ಕ. ನಿಮ್ ಜೊತೆನೆ ಅಲ್ಲ ನನ್ ಜೊತೆನೂ ಅವ್ರು ಹಾಗೆ ನಡ್ಕೊಳ್ಳೋದು ಅಂತ ನಿಮ್ಗೂ ಚೆನ್ನಾಗ್ ಗೊತ್ತಿದೆ. ನಮ್ಮ ಅಪ್ಪನ ಮಾನ ಮರ್ಯಾದೆನ ಬೀದಿಲ್ ಕಳ್ದಿದ್ದು ಅಲ್ದಿರ ಅವ್ರನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುವಾಗ ಮಾಡಿದ್ದಾರೆ. ನಮ್ ಒಳ್ಳೆತನ ಅವ್ರು ವೀಕ್ನೆಸ್ ಅಂತ ಅನ್ಕೊಂಡಿದ್ದಾರೆ. ಅದ್ ಸರಿ ಹೋಗ್ಬೇಕು ಅಂತಂದ್ರೆ ನೀವ್ ನಾನು ಹೇಳ್ದ ಕೇಳ್ಬೇಕು ಅಕ್ಕ. ಏನ್ ಗೀತ ಅದು? ಶತ್ರುಗಳನ್ನ ಶಕ್ತಿಯಿಂದ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಯುಕ್ತಿಯಿಂದ ಗೆಲ್ಬೇಕಕ್ಕ. ಆಗ್ಲೇ ರಣರಂಗದಲ್ಲಿ ನಾವು ಗೆಲ್ಲಕ್ಕಾಗದು. ಏನ್ ಮಾಡ್ಬೇಕು ಹೇಳು ಗೀತ. ಇನ್ಮೇಲೆ ಅತ್ತೆ ಕೊಡೋ ಕಾಫಿನಲ್ಲಿ ಸಕ್ಕರೆ ಹಾಕ್ಬೇಡಿ, ಅವ್ರು ಮಾಡೋ ಊಟದಲ್ಲಿ ಉಪ್ಪು ಹಾಕ್ಬೇಡಿ. ಆ ರೀತಿ ಮಾಡಿ ಆಗ್ಲೇ ಅವ್ರ ದಾರಿಗೆ ಬರೋದು. ಆಹಾ, ಇಬ್ರು ಸೇರ್ಕೊಂಡು ಎಂತ ಪ್ಲಾನ್ ಮಾಡ್ತಾ ಇದ್ದೀರಾ? ನಾನೇನ್ ಕಡ್ಲೆಪುರಿ ತಿಂತ ಕುತ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ದೀರಾ? ತಿನ್ನಿಸ್ತೀನಿ ನೋಡ್ತಾ ಇರಿ, ನಿನ್ನಿಬ್ಬರಿಗೆ ಖಾರ ಮೆಣಸಿನ್ಕಾಯಿನ. ಅತ್ತೆ ಏನ್ ಎದುಸುರು ಬಿಟ್ಕೊಂಡ್ ಬರ್ತಾ ಇದೀಯ, ಏನಾಯ್ತು? ಅಯ್ಯೋ ಅತ್ತೆ, ನಾನ್ ಹೇಳೋದನ್ನ ಕೇಳಿದ್ರೆ ನಿಮ್ ಉಸಿರಿಗೆ ಸಂಚಕಾರ ಬರುತ್ತೆ. ಏ, ಕಲ್ಲು ನುಂಗಿದ್ರು ಕರಗಿಸ್ಕೊಳ್ಳೋ ವಯಸ್ಸು ನಂದು, ಅದೇನು ಅಂತ ಹೇಳು. ಆ ಗೀತಾ ಇದ್ದಾಳಲ್ಲ ಅತ್ತೆ, ಅವಳು ಲೀಲಕ್ಕನ್ಗೆ ಏನೇನೋ ಹೇಳ್ಕೊಡ್ತಾ ಇದ್ಲು. ಏನ್ ಹೇಳ್ಕೊಡ್ತಿದ್ಲು? ಅತ್ತೆಗೆ ಕೊಬ್ಬು ಜಾಸ್ತಿ, ಅವ್ರ ಕೊಬ್ಬನ್ನ ಕಮ್ಮಿ ಮಾಡ್ಬೇಕು ಅಂದ್ರೆ ಅವ್ರು ತಿನ್ನೋ ಊಟದಲ್ಲಿ ಉಪ್ಪು ಹಾಕ್ಬಾರ್ದು, ಕುಡಿಯೋ ಕಾಫಿನಲ್ಲಿ ಸಕ್ಕರೆ ಹಾಕ್ಬಾರ್ದು, ಆಗ ಅವ್ರ ಕೊಬ್ಬೆಲ್ಲ ಇಳಿಯುತ್ತೆ ಅಂತ ಹೇಳ್ತಾ ಇದ್ಲು ಅತ್ತೆ. ಎಷ್ಟು ಮುಂದುವರೆದಿದ್ದಾಳ ಅವಳು. ಆ ಲೀಲಾ ಅವಳು ಮಾತು ಕೇಳ್ಕೊಂಡು ಹಾಗೇನಾದ್ರು ಮಾಡ್ಲಿ, ಆಮೇಲೆ ನಾನೇನ್ ಮಾಡ್ತೀನಿ ನೋಡ್ತಾ ಇರ. ಇವ್ರನ್ನ ಹೀಗೆ ಬಿಟ್ರೆ ಮುಂದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅತ್ತೆ. ಆಮೇಲೆ ಇಡೀ ಮನೆ ಕೆಲ್ಸನ ನಿಮ್ ಕೈಯಲ್ಲೇ ಮಾಡಿಸೋ ಲೆವೆಲ್ಗೆ ಹೋಗ್ಬಿಡ್ತಾರೆ. ಏ ಮಾಧುರಿ, ನಾನು ಅವಳ ಅಟ್ಟಹಾಸಕ್ಕೆಲ್ಲ ಬಗ್ಗವಳಲ್ಲ. ಅವಳೇನಾದ್ರೂ ಹಾಗ ಮಾಡ್ಲಿ ರಾಧಿಕಾ, ಮಾಡ್ಲಿ ನೋಡ್ತಾ ಇರ. ಕಾಲು ಮುರಿದು ಮೂಲಲ್ಲಿ ಕೂರಿಸ್ತೀನಿ, ಇಲ್ಲ ಅವ್ರ ಅಪ್ಪನ ಮನೆಗೆ ಓಡಿಸ್ತೀನಿ. ಏನು ಅನ್ಕೊಂಡಿದ್ದಾಳೆ ನನ್ನ? ಗೀತಾ, ಲೀಲಾ, ಕಾದಿದೆ ನಿಮ್ಮಿಬ್ಬರಿಗು ಮಾರಿ ಹಬ್ಬ. ಈ ಇಬ್ರು ಒಟ್ಟಿಗೆ ತುಳಿದ ಸಪ್ತಪದಿ ಹೆಜ್ಜೆ ಗುಟ್ಟುಗಳನ್ನ ಅಳ್ಸಾಕೋದು. ಗೀತಾ ಅವರು ನಿನ್ನಿಂದ ಕೇಳ್ತಾ ಇರೋದು ಡೈವರ್ಸ್ ಬೇಕು ಅಂತ ಕಣೋ. ನಾನ್ ಜಗತ್ತೇ ಗೀತಾ ಅವರು ಅಂತಿದ್ದೆ,
ಆದ್ರೆ ಅವರು ಅವ್ರ ಜಗತ್ತಿಂದನೇ ನಿನ್ನ ಆಚೆ ಆಗ್ತಾ ಇದ್ದಾರೆ ಕಣ. ಏನ್ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಕ್ ನನ್ನ ಜೀವನದಲ್ಲಿ ಬೇರೆ ಏನ್ ಉಳಿದಿದೆ ಅಂತ ಯೋಚನೆ ಮಾಡ್ತಾ ಇದೀನಿ ಗೀತಾ ಅವ್ರೆ. ಕೊನೆಗೂ ಈ ಜೀವನ ಅಂದ್ರೆ ಏನು ಅಂತ ನನಗೆ ಅರ್ಥನೇ ಆಗ್ಲಿಲ್ಲ ಕಣ್ರಿ. ನಾನ್ ಬಯಸಿದ್ದನ್ನ ಪಡ್ಕೊಳ್ಳೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ, ಆದ್ರೆ ನಾನ್ ಕಳ್ಕೊಳ್ಳೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಅಂದ್ರೆ ಹೀಗೆ ಇರುತ್ತೆ ಅಂತ ನೀವು ನನಗೆ ತುಂಬಾ ಚೆನ್ನಾಗಿ ಕಲ್ಸ್ಕೊಡ್ತಾ ಇದ್ದೀರಾ ಬಿಡಿ. ಹೌದು, ಪ್ರತಿ ಮನುಷ್ಯನು ಪ್ರತಿಯೊಂದನ್ನು ತಿಳ್ಕೊಂಡಿರ್ಲೇಬೇಕು. ನಿಮ್ ಮಾತು ಸರಿ, ಪ್ರತಿಯೊಬ್ಬನು ಪ್ರತಿಯೊಂದು ವಿಷಯನೂ ತಿಳ್ಕೊಂಡಿರ್ಲೇಬೇಕು, ಆದ್ರೆ ಅದು ಅವರಿಗೆ ಅವಶ್ಯಕತೆ ಇರಬೇಕು. ಆಗ್ಲೇ ತಿಳ್ಕೊಂಡ ವಿಷಯಕ್ಕೂ ಒಂದು ಅರ್ಥ ಇರುತ್ತೆ. ಆದ್ರೆ ನೀವು ನನಗೆ ತಿಳಿಸ್ಕೊಡ್ತಾ ಇರೋ ವಿಷಯ ನನಗೆ ಅವಶ್ಯಕತೆ ಇಲ್ಲದೆ ಇರೋದು, ಅದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಲ್ವಾ ಗೀತಾ ಅವ್ರೆ? ಪ್ರತಿಯೊಬ್ಬ ಮನುಷ್ಯನು ತಾನು ಆಸೆ ಪಟ್ಟಿದ್ದು ತನ್ನ ಜೊತೆನೇ ಇರಲಿ ಅಂತ ಬಯಸ್ತಾನೆ. ಆದ್ರೆ ನಾನು ಆಸೆ ಪಟ್ಟಿದ್ದು ನನ್ನಿಂದ ದೂರ ಆಗ್ತಿದೆ. ಓ, ನೀವು ಡೈವರ್ಸ್ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು, ನೀವು ಅದೇನೋ ಹೇಳಿದ್ರಲ್ಲ ಮ್ಯೂಚಲು ಕನ್ಸಿಸ್ಟೆನ್ಸಿ ಅಂತೇನೋ, ಹಾಗೆ ಹೇಳಿದಾಗ ಅಂಗಡಿಲಿ ಸಿಗೋ ವಸ್ತು ಅಂತ ತಿಳ್ಕೊಂಡೆ. ಆದ್ರೆ ನನ್ನ ಮನ್ಸುನೇ ಮುರಿದಾಕತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಗೀತಾವ್ರೆ. ಒಂದು ಪ್ರೀತಿನ ಇಷ್ಟೊಂದು ಸುಲಭವಾಗಿ ದೂರ ಮಾಡ್ಕೋಬಹುದು ಅನ್ನೋ ಸತ್ಯನೂ ನನ್ಗೆ ಗೊತ್ತಿರ್ಲಿಲ್ಲ ಕಣ್ರಿ. ನೀವು ನನ್ನಿಂದ ದೂರ ಆಗ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದೀರ, ಇನ್ ಮುಂದೆ ಬರೀ ನಿಮ್ ನೆನಪಿನ ಜೊತೆ ಬದುಕಬೇಕಷ್ಟೇ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಸಂಜು ಅವರೇ, ನನ್ನ ಗುರಿನೇ ಮುಖ್ಯ. ಇನ್ನೊಬ್ರು ಕನ್ಸಿನ ಗೋರಿ ಮೇಲೆ ಮತ್ತೊಬ್ರು ಗುರಿ ಎಷ್ಟು ಮುಖ್ಯ ಅಂತ ನನ್ಗೆ ಗೊತ್ತಿಲ್ಲ ಕಣ್ರಿ, ಯಾಕೆಂದ್ರೆ ಅದನ್ನ ತಿಳ್ಕೊಳ್ಳೋಷ್ಟು ಬುದ್ಧಿವಂತ ನಾನಲ್ಲ. ನನ್ನ ಕನ್ಸಕ್ಕೆ ಸಾಕಾರ ಆಗುತ್ತೆ ನಾನು ನೀವು ಜೋಡಿ ಹಕ್ಕಿಗಳ ತರ ಆಕಾಶದಲ್ಲಿ ಹಾರಾಡ್ತಾ ಇರ್ತೀವಿ ಅಂತ ಬಣ್ಣ ಬಣ್ಣ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಇವಾಗ ಗೊತ್ತಾಗ್ತಿದೆ ಅದು ಬಣ್ಣ ಬಣ್ಣದ ಕನ್ಸಲ್ಲ, ಬರೀ ಬ್ಲ್ಯಾಕ್ ಅಂಡ್ ವೈಟ್ ಕನ್ಸು ಅಂತ. ನಾನು ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಕಣ್ರಿ. ನಿಮ್ ಗುರಿ ದೊಡ್ಡದು ಅಥವಾ ನನ್ನ ಮನಸ್ಸಲ್ಲಿರೋ ಪ್ರೀತಿ ದೊಡ್ಡದು ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಕಣ್ರಿ, ಯಾಕೆಂದ್ರೆ ನಾನು ನಿಮ್ಮಷ್ಟು ಬುದ್ಧಿವಂತ ಅಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಸಂಜು ಅವರೇ. ನನಗೆಲ್ಲ ಅರ್ಥ ಆಗಿದೆ ಕಣ್ರಿ, ಆದ್ರೆ ನನಗೆ ನಾನು ಯಾರು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಹಾಗೆ ಈ ಹುಚ್ಚು ಹೃದಯಕ್ಕೂ ಅರ್ಥ ಆಗ್ತಿಲ್ಲ ಕಣ್ರಿ.